ಸರ್ಕಾರಿ ನೌಕರಲ್ಲ ಅರೆಕಾಲಿ ನೌಕರರು ಇರ್ತಾರಲ್ಲ ಅಂಥವ್ರಿಗೆ ಅವರು ಕೊಡಬೇಕು. ಎಲ್ಲ ಹೆಣ್ಮಕ್ಳಿಗೆ ಇವತ್ತು 1 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋಂಥ ಹೆಣ್ಮಕ್ಳಿಗೂ ಕೊಟ್ಟರೆ ಅದು ದುರುಪಯೋಗ ಆಗ್ತಾಯಿದೆ, ಅದು ದುರುಪಯೋಗ ಆಗ್ತದೆ. ಅದೆಲ್ಲ ಟ್ಯಾಕ್ಸ್ ತಮ್ಮೆಲ್ಲೂ ಬೀಳ್ತದೆ, ಜನಸಾಮಾನ್ಯರಿಗೂ ಹೊರೆ ಆಗ್ತದೆ. ಇವು ಉಚಿತ ವಿದ್ಯುತ್ ಅಂತ ಕೊಟ್ಟಿದ್ದಾರೆ, ಅದು ಒಂದಲ್ಲ ಒಂದಿನ ನಮಗೆ ಹೊರೆ. ಅದು ಉಪಯೋಗ ಮಾಡೋಂಥ ವಸ್ತುಗಳು, ಅದು ನಾವು ಉತ್ಪಾದನೆ ಮಾಡಬೇಕಂದ್ರೆ ಭಾರಿ ಕಷ್ಟ ಆಗ್ತದೆ ಮುಂದೆ. ಅದನ್ನ ಉಳಿತಾಯ ಮಾಡಿ 10 ರೂಪಾಯಿ ಯೂನಿಟ್ ಇರೋದು 5 ರೂಪಾಯಿ ಯೂನಿಟ್ ಕೊಟ್ಟು ಸರ್ಕಾರ ಲಾಭದಲ್ಲಿ ನಡೀಬೇಕು, ಜನರಿಗೂ ಕಷ್ಟ ಸುಖ ಇಲ್ದಂಗೆ ಇದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬೇಕ ಅವ್ರ ಗ್ಯಾರಂಟಿ ಬೇಕು ಅಂದರೆ ರೈತರ ಮನೆ ಬಾಗಿಲು ಹೋಗಿ ಅವರ ಬೆಳೆದಂಥ ವಸ್ತುಗಳನ್ನು ಯಾರು ಪರ್ಚೇಸ್ ಮಾಡಿ ಸರ್ಕಾರ ಹಂಚುತ್ತದೋ ಅಂಥ ಸರ್ಕಾರಗಳು ಬೇಕು. ಹಾಂ, ಇವೆಲ್ಲ ಗ್ಯಾರಂಟಿ ಇಟ್ಕೊಂಡು ಏನು ಬೇಕು? ಅಲ್ಲಿಂದ ಬರ್ತಾರೆ, ಇಲ್ಲಿ ಮಾರ ನೋಡಿ ಎಲ್ಲ ನಿಂತಿದೆ, ಮಾರಾಟ ಮಾಡೋಕ್ಕಾಗಲ್ಲ. ಇವತ್ತು ರೈಟು 800 ರೂಪಾಯಿ ಇರ್ತದೆ, ನಾಳೆ 600 ರೂಪಾಯಿ ಆಗೋಗ್ತದೆ, ಅವನಿಗೆ ಕಷ್ಟ ಬರ್ತದೆ. ಅಲ್ಲಿಂದ ಸಾರಿಗೆ ವ್ಯವಸ್ಥೆ ಇರಲ್ಲ, ಎಲ್ಲ ತೊಂದರೆಗಳಿದೆ. ರೈತರಿಗೆ ಕೊಡಲಿ ಎಲ್ಲ, ಇವತ್ತು ದೇಶದ ಬೆನ್ನೆಲುಬಾಗಿರೋ ರೈತ ಅವನು, ಅವನಿಗೆ ಉಪಯೋಗ ಮಾಡಲಿ. ಅವನ ಮನೆ ಬಾಗಿಲಿಗೆ ಹೋಗಿ ಅವನ ಕಷ್ಟ ಸುಖ ಏನು ವಿಚಾರಣೆ ಮಾಡಿ ಆ ರಾಜಕಾರಣಿಗಳು ಅದು ಮೊದಲು ಕಲಿಬೇಕದು. ಈ ಗ್ಯಾರಂಟಿಗಳಿಂದ ಯಾರಿಗೂ ಪ್ರಯೋಜನ ಇಲ್ಲ, ಮುಂದೆ ನಮಗೆ ಹೊರೆ ಆಗೋದಂತ ಗ್ಯಾರಂಟಿ, ಹೊರೆ ಆಗ್ತದೆ ಗ್ಯಾರಂಟಿ. ನಮ್ಮ ದೇಶದಲ್ಲೂ ಹೊರೆ ಆಗ್ತದೆ. ಪಾಕಿಸ್ತಾನ ಇವತ್ತು ನೋಡಿ ಏನಾಗಿದೆ, ಅಲ್ಲೂ ನಮ್ಮ ತಲೆನೇ ಜನ ಇರ್ತಾ ಇರೋದು. ಇವತ್ತು ಅಮೆರಿಕ ದೇಶದಲ್ಲೂ ಈ ಥರ ತೊಂದರೆ ಆಗಿದೆ. ನಮ್ಮ ಭಾರತ ದೇಶ ಪರಿಸ್ಥಿತಿ ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ, ನಾನಾ ವಿಭಿನ್ನ ಜಾತಿಗಳಿದೆ, ವಿಭಿನ್ನ ಧರ್ಮಗಳಿದೆ, ಅವೆಲ್ಲ ಮುಂದೆ ತೊಂದರೆಗಳಾಗ್ತವೆ. ಅದೇ